ಮೇಮ್ಸ್ ಆಸ್ಪತ್ರೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು 2178 ಗರ್ಭಿಣಿಯರು ಹೆರಿಗೆಗೆ ದಾಖಲಾಗಿದ್ದಾರೆ. ಇದರಲ್ಲಿ 1840 ಜಿಲ್ಲೆಯಲ್ಲಿನ ಶಿಶುಗಳು ಹಾಗೂ 338 ಹೊರ ರಾಜ್ಯದ ಶಿಶುಗಳು ಜನಿಸಿವೆ. ಇದರಲ್ಲಿ 172 ಶಿಶುಗಳು ಮೃತಪಟ್ಟಿದ್ದಾವೆ. ಏರ್ ಕಂಪ್ರೆಷರ್ನಿಂದ ಯಾವ ಶಿಶುಗಳು ಮೃತಪಟ್ಟಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮೇಮ್ಸ್ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ರು. ಮಂಗಳವಾರ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ನಡೆದ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉತ್ತರ ನೀಡಿದ್ರು. ವೇಮ್ಸ್ನಲ್ಲಿ ನವಜಾತ ಶಿಶುಗಳ ಮೃತಪಟ್ಟ ಘಟನೆಯ ವಿಷಯ ಗಂಭೀರವಾಗಿದೆ. ಅದರ ಬಗ್ಗೆ ಉತ್ತರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಸೂಚಿಸಿದ್ರು. ಆಮೇಲೆ 143 ಪ್ರತಿದಿನ ಅಡ್ಮಿಷನ್ಸ್ ಆಗ್ತವೆ ಸರ್. ಬೆಡ್ ಅಕ್ಯುಪೆನ್ಸೀಸ್ ಅರೌಂಡ್ 81% ಆಗ್ತದೆ ಸರ್. ಸರ್, ನಮ್ಮಲ್ಲಿ ಸ್ಟಾಫ್ ನೋಡಿದಾಗ ವಿ ಹ್ಯಾವ್ ಗಾಟ್ ಎ ಡಿಫಿಷಿಯನ್ಸಿ ಇನ್ ಅಸೋಸಿಯೇಟೆಡ್ ಅಸಿಸ್ಟೆಂಟ್ ಟು ದ ಪ್ರೊಪೋರ್ಷನ್ ಆಫ್ 25%. ಕ್ರಿಟಿಕಲಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಮೆಡಿಸಿನಲ್ಲಿ ನಮಗೆ ಸ್ಟಾಫ್ ಜಾಸ್ತಿ ಡಿಫಿಷಿಯನ್ಸ್ ಆಗ್ತಾ ಇದೆ ಸರ್, ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಸೊ ಅದಲ್ಲದೆ ನಮಗೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಯಲ್ಲಿ ವಿ ಹ್ಯಾವ್ ಗಾಟ್ ವೇಕೆನ್ಸೀಸ್ ಆಫ್ ಅರೌಂಡ್ 260 ಸರ್. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇಷ್ಟು ಪೋಸ್ಟ್ ಎಡಿಷನಲ್ ಕೊಡಬೇಕು ಅಂತ ಹೇಳಿ, ಎನ್ ಎಮ್ ಸಿ ಪ್ರಕಾರನೂ ಕೂಡ ಇಷ್ಟು ಕೊಡಬೇಕು ಅಂತ ಹೇಳಿದ್ದೀವಿ ಸರ್. ನೆಕ್ಸ್ಟ್ ಸರ್, ಅದಕ್ಕೆ ಈಗ ನಾವು ಅರೌಂಡ್ 40 ಗ್ರೂಪ್ ಎ ಪೋಸ್ಟಲ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಪೋಸ್ಟ್ನು ವೇಕೆಂಟ್ ಇದೆ, ಮತ್ತು ಮೆಡಿಕಲ್ ಎಜುಕೇಷನಲ್ಲಿ ಕೂಡ ಒಂದು 14 ಪೋಸ್ಟ್ ವೇಕೆಂಟ್ ಇದೆ. ನಾವು ಈ 14 ಪೋಸ್ಟ್ ಸಲುವಾಗಿ ಆಲ್ರೆಡಿ ಡಿ ಪಿ ಸಿ ಆಗಿದೆ, ಉಳಿದಿದ್ದ ಪೋಸ್ಟಿಗೆ ವಾಕಿನ್ ಇಂಟರ್ವ್ಯೂ ಕರೆಯೋಕ್ಕೆ ಆಲ್ರೆಡಿ ಲೆಟರ್ ಸರ್ಕಾರ ಕಳಿಸಿ ಆಗಿದೆ ಸರ್. ಆಮೇಲೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಇಂಪಾರ್ಟೆಂಟ್ ಗ್ರೂಪ್ ಸಿಯಲ್ಲಿ ನರ್ಸಿಂಗ್ ಸ್ಟಾಫ್ ಫಿಲ್ ಆಗ್ತಾ ಇಲ್ಲ ಸರ್, ಯಾಕಂದರೆ ಅದೇನೋ ಕೋರ್ಟ್ ಇಶ್ಯೂ ಇರೋದ್ರಿಂದ ಅದೊಂದು ಸ್ವಲ್ಪ ಪೆಂಡಿಂಗ್ ಉಳಿದಿದೆ, ಆ ಪೋಸ್ಟ್ ಹಾಗೆ ವೇಕೆಂಟ್ ಇದೆ ಸರ್. ನರ್ಸಿಂಗ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಸರ್, ಈ ಮೆಡಿಕಲ್ ಎಜುಕೇಷನಲ್ಲಿ ಕೆಲವು ನರ್ಸಿಂಗ್ ಸ್ಟಾಫ್ ಕೋಟೆ ಹೋಗಿದ್ದಾರೆ, ಅವ್ರು ಬಂದರೆ ನಮಗೆ ಪ್ರಮೋಷನ್ ಬ್ಲಾಕ್ ಆಗ್ತದೆ, ಹಾಗಾಗಿ ಹೈಕೋರ್ಟಿಂದ ಅವರಿಗೆ ಸ್ಟೇ ಬಂದಿದೆ ಸರ್. ಅದಕ್ಕಾಗಿ ಈಗ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಪ್ರಮೋಷನ್ಸ್ ಪೋಸ್ಟ್ ಏನಿದೆ ಸರ್, ಅದನ್ನು ವೇಕೆಂಟ್ ಇಟ್ಬಿಟ್ಟಿದ್ದಾರೆ ಸರ್. ಮೊನ್ನೆ ನಮ್ಮಲ್ಲಿ 13 ಸೀನಿಯರ್ ನರ್ಸಸ್ ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ತಗೊಂಡ್ರು ಸರ್, ನಮ್ಮಲ್ಲಿ ತಗೊಂಡಿದ್ದಾರೆ ಸರ್. ಸಿವಿಲ್ ವರ್ಕ್ಸ್ ಸದ್ಯಕ್ಕೆ ಇವು ಎರಡು, ಒಂದು ಎನ್ ಎಚ್ ಎಮ್ ಅಲ್ಲಿ 100-bedded ಎಮ್ ಸಿ ಎಚ್ ಹಾಸ್ಪಿಟಲ್ ನಡೀತಾ ಇದೆ ಸರ್, ಮತ್ತು ಒಂದು ಕ್ರಿಟಿಕಲ್ ಕೇರ್ ಯೂನಿಟ್ 50-bedded ಹಾಸ್ಪಿಟಲ್. ಇವು ಆಲ್ಮೋಸ್ಟ್ 50-60% ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ನಂತರ ವರ್ಕ್ ತಗೋಬೇಕಾಗಿತ್ತು ಸರ್. 20-bedded ಬರ್ನ್ಸ್ ಕೇರ್ ಸೆಂಟರ್ ಒಂದು ಸರ್, ಮತ್ತು ಇನ್ನೊಂದು ಕನ್ಸ್ಟ್ರಕ್ಷನ್ ಆಫ್ ಹಾಸ್ಟೆಲ್ ಫಾರ್ ಪ್ಯಾರಾಮೆಡಿಕಲ್ಸ್ ಆ್ಯಂಡ್ ನರ್ಸಿಂಗ್ ಸ್ಟೂಡೆಂಟ್ಸ್. ಇನ್ನ ಫೇಮಸ್ ಈ 4 ವರ್ಕು ಸದ್ಯಕ್ಕೆ 50% ಕಂಪ್ಲೀಟ್ ಆಗಿದೆ, 2 ವರ್ಕ್ ಸ್ಟಾರ್ಟ್ ಮಾಡಿದೆ ಸರ್. ನೆಕ್ಸ್ಟ್ ಸರ್, ಇದು ನಮ್ಮಲ್ಲಿ SNCU ದಲ್ಲಿ ಎಸೆನ್ಷಿಯಲ್ ಯುವ ಕೇರ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಕೌನ್ಸಿಲಿಂಗ್ ಆ್ಯಂಡ್ ಅಡ್ವೊಕೇಸಿ ಮಾಡ್ತಾರೆ. ಪ್ರೀಟರ್ಮ್ ಕೇರ್ ಇದೆ, ಮ್ಯಾನೇಜ್ಮೆಂಟ್ ಆಫ್ ನ್ಯೂಬಾರ್ನ್ ವಿತ್ ಬರ್ತ್ ಆಸ್ಪೆಕ್ಸಿಯಾ, ಮತ್ತು ಕಾಂಪ್ಲಿಕೇಟೆಡ್ ಡೆಲಿವರೀಸಲ್ಲಿ ಮೆಕೋನಿಯಮ್ ಆಸ್ಪಿರೇಷನ್, ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್, ಮತ್ತು ನ್ಯೂನೆಟಲ್ ಜಾಂಡಿಸ್ ಇವನ್ನ ಟ್ರೀಟ್ ಮಾಡಬೇಕಾದಂಥ ಎಲ್ಲ ಫೆಸಿಲಿಟೀಸ್ ಇದೆ ಸರ್. ಆಮೇಲೆ ಮ್ಯಾನೇಜ್ಮೆಂಟ್ ಆಫ್ ನ್ಯೂಬಾರ್ನ್ ವಿತ್ ನ್ಯೂನೆಟಲ್ ಸಪ್ಸಿಸ್, ಹೈಪೋಗ್ಲೈಸೀಮಿಯಾ, ಪಾಲಿಸೆಪ್ಟಿಮಿಯಾ, ಮತ್ತು ಬರ್ತ್ ಇಂಜರೀಸ್. ಸೊ ಈ ಥರ ಇವೆಲ್ಲ ಫೆಸಿಲಿಟೀಸು ನಮ್ಮ ಒಂದು 50-bedded NICU ಅಲ್ಲಿ ಅವೈಲೇಬಲ್ ಇದೆ ಸರ್. ನೆಕ್ಸ್ಟ್ ಸರ್, ಇದು ಫೋಟೋ ನಮ್ಮ SNICU ಫೋಟೋ ಸರ್. ಸರ್, ನಮ್ಮಲ್ಲಿ SNCU ದಲ್ಲಿ ಟೋಟಲಿ 10 ವೆಂಟಿಲೇಟರ್ ಇರ್ತದೆ ಸರ್. 10 ವೆಂಟಿಲೇಟರಲ್ಲಿ 3 ವೆಂಟಿಲೇಟರ್ಗಳು ಏರ್ ಕಂಪ್ರೆಸರ್ ಅಳವಡಿಸಿದ್ದೇ ಇರ್ತದೆ. 7 ವೆಂಟಿಲೇಟರ್ಗೆ ನಾವು ಏರ್ ಕಂಪ್ರೆಸರ್ ಸಪೋರ್ಟ್ ಕೊಡಬೇಕು. ಆಮೇಲೆ 10 CPAP ಇದೆ, 10 CPAP ವಿತ್ ಏರ್ ಕಂಪ್ರೆಸರ್ ಅವೈಲೇಬಲ್ ಇರ್ತದೆ ಸರ್. ಸರ್, ವಿಮ್ಸ್ SNCU ಸ್ಟ್ಯಾಟಿಸ್ಟಿಕ್ ಸರ್, ಇಲ್ಲಿ ಜನವರಿಯಿಂದ ಅಕ್ಟೋಬರ್ವರೆಗೂ 2178 ನವಜಾತ ಶಿಶುಗಳು ಅಡ್ಮಿಷನ್ ಆಗಿರ್ತದೆ ಸರ್. ಅದರಲ್ಲಿ ಇನ್ವಾಲ್ವ್ ಅಡ್ಮಿಷನ್ ಅಂದರೆ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ NICU ಶಿಫ್ಟ್ ಮಾಡಿದಂಥದ್ದು 1840 ಮಕ್ಕಳು. ಔಟ್ಬೋರ್ನ್ ಅಂದರೆ ಬೇರೆ ಕಡೆ ಡೆಲಿವರ್ ಆಗಿ. ಇದಕ್ಕೆ ಉತ್ತರಿಸಿದ ಬೀಮ್ಸ್ ಅಧಿಕಾರಿಗಳು, ವಿವಿಧ ಕಾರಣಗಳಿಂದ ನವಜಾತ ಶಿಶುಗಳು ಮೃತಪಟ್ಟಿದ್ದಾವೆ ಎಂದು ಹಾರಿಕೆಯ ಉತ್ತರವನ್ನು ನೀಡಿ ಜಾರಿಕೊಂಡರು. ವಿನೋದ್ ಕೋಲ್ಕರ್, KMM ಕನ್ನಡ, ಬೆಳಗಾವಿ.